ನಾಗಾಲ್ಯಾಂಡ್ ತ್ರಿಪುರ ಮೇಘಾಲಯಕ್ಕೆ ಎಲೆಕ್ಷನ್ ಫೇಕ್ಸ್ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಮುಹೂರ್ತ ಯಾವಾಗ ಮಾರ್ಚ್ ಮೊದಲ ವಾರದಲ್ಲೇ ಘೋಷಣೆ ಆಗುತ್ತಾ ಎಲೆಕ್ಷನ್ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಕರ್ನಾಟಕದ ವಿಧಾನಸಭಾ ಚುನಾವಣೆ ಯಾವಾಗ ಅವಧಿ ಪೂರ್ವ ಚುನಾವಣೆ ಆಗುತ್ತಂತೆ ಅನ್ನೋ ಚರ್ಚೆ ಇತ್ತು ಬಟ್ ಈಗ ಅದಕ್ಕೆ ಟೈಮ್ ಇಲ್ಲ ಅನ್ನೋದು ಗೊತ್ತಾಗಿದೆ ಹಾಗಿದ್ರೆ ಯಾವಾಗ ಎಲೆಕ್ಷನ್ಸ್ ಆಗಬಹುದು ಕಳೆದ ಬಾರಿ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೇ ಹನ್ನೆರಡನೇ ತಾರೀಕು ಚುನಾವಣೆ ಆಗಿತ್ತು ಮೇ ಹದಿನೈದನೇ ತಾರೀಕು ರಿಸಲ್ಟ್ ಬಂದಿತ್ತು ಸೊ ಈಗ ಯಾವಾಗ ಎಲೆಕ್ಷನ್ ಆಗ್ಬೋದು ಮೇ ಹದಿನೆಂಟನೇ ತಾರೀಕು ನಮಗೆ ಒಂದು ಚುನಾವಣೆ ಮಾಡೋದಕ್ಕೆ ಅವಕಾಶ ಇದೆ ಹೊಸ ಎಂ ಮಾಡೋದಕ್ಕೆ ಅವಕಾಶ ಇದೆ ಹಾಗಿದ್ರೆ ಕರ್ನಾಟಕದ ವಿಧಾನಸಭಾ ಚುನಾವಣೆ ಯಾವಾಗ ಸೊ ಇಡೀ ದೇಶದ ಚಿತ್ತ ಈಗ ಕರ್ನಾಟಕದತ್ತ ನೆಟ್ತಾಯಿದೆ ಯಾಕಪ್ಪ ಅಂದರೆ ಈಗಾಗಲೇ ಸಣ್ಣ ಪುಟ್ಟ ರಾಜ್ಯಗಳು ಈಶಾನ್ಯ ರಾಜ್ಯಗಳಾದಂಥ ತ್ರಿಪುರ ಆಮೇಲೆ ಮೇಘಾಲಯ ನಾಗಾಲ್ಯಾಂಡ್ ಈ ಮೂರೂ ರಾಜ್ಯಗಳಿಗೆ ಒಂದೇ ಹಂತದಲ್ಲಿ ಚುನಾವಣೆಯನ್ನ ಘೋಷಣೆ ಮಾಡಲಾಗಿದೆ ಸೊ ತ್ರಿಪುರದಲ್ಲಿ ಫೆಬ್ರವರಿ ಹದಿನಾರಕ್ಕೆ ಎಲೆಕ್ಷನ್ ಆದರೆ ಮೇಘಾಲಯ ಮತ್ತು ನಾಗಾಲ್ಯಾಂಡ್ ಫೆಬ್ರವರಿ ಇಪ್ಪತ್ತೇಳಕ್ಕೆ ಎಲೆಕ್ಷನ್ ನಡೆಯುತ್ತೆ ಮಾರ್ಚ್ ಎರಡನೇ ತಾರೀಕು ಈ ಮೂರೂ ರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ರಕಟ ಆಗುತ್ತೆ ಮಾರ್ಚ್ ಎರಡನೇ ತಾರೀಕು ಮಾರ್ಚ್ ನಾಲ್ಕನೇ ತಾರೀಕಿಗೆ ಎಲ್ಲ ಪ್ರೋಸೆಸ್ಸು ಅಂದರೆ ಈ ಮೂರು ರಾಜ್ಯಗಳ ತ್ರಿಪುರ ಮೇಘಾಲಯ ನಾಗಾಲ್ಯಾಂಡ್ ಈ ಮೂರೂ ರಾಜ್ಯಗಳ ಎಲೆಕ್ಷನ್ ಪ್ರೊಸೀಡಿಂಗ್ಸ್ ಅಂದರೆ ಎಲೆಕ್ಷನ್ ಚಟುವಟಿಕೆ ಏನಿದೆ ಕೋಡ್ ಆಫ್ ಕಂಡಕ್ಟ್ ಇಂದ ಹಿಡಿದು ಎಲೆಕ್ಷನ್ ಪ್ರೋಸೆಸ್ ಮುಗಿದೋಗುತ್ತೆ ಮಾರ್ಚ್ ನಾಲ್ಕನೇ ತಾರೀಕು ಸೊ ಮಾರ್ಚ್ ನಾಲ್ಕನೇ ತಾರೀಕು ಮುಗಿದ್ರೆ ಕರ್ನಾಟಕದ ಎಲೆಕ್ಷನ್ ಯಾವಾಗ ಅನ್ನೋ ಒಂದು ಚರ್ಚೆ ಮಾರ್ಚ್ ನಾಲ್ಕನೇ ತಾರೀಕಿಂದ ಆರಂಭವಾಗಿ ಬಹುಶಃ ಮಾರ್ಚ್ ಮೊದಲನೇ ವಾರದಲ್ಲೇ ಕರ್ನಾಟಕದ ಚುನಾವಣೆ ಅನೌನ್ಸ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಫೆಬ್ರವರಿ ಹದಿನೇಳನೇ ತಾರೀಕು ರಾಜ್ಯ ಬಜೆಟ್ ಮಂಡಿಸಿ ಆದ ನಂತರ ಒಂದು ಹದಿನೈದು ದಿನನ ಒಂದು ವಾರ ಗ್ಯಾಪ್ ಬಿಟ್ಕೊಂಡು ಎಲೆಕ್ಷನ್ ಘೋಷಣೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಸೊ ಘೋಷಣೆ ಮಾಡೋಕ್ಕೇನು ಮೇಘಾಲಯ ತ್ರಿಪುರ ನಾಗಾಲ್ಯಾಂಡ್ ಎಲೆಕ್ಷನ್ ನಡೀತಾ ಇರೋದೇನು ಅಡ್ಡಿಯನ್ನು ಆಗಲ್ಲ ಸೊ ಆದರೂ ಕೂಡ ಮಾರ್ಚ್ ಎರಡನೇ ತಾರೀಕು ಕೂಡ ಏನೋ ರಿಸಲ್ಟು ಅವತ್ತೇನು ಬರುತ್ತೆ ಅಲ್ಲರಿಗೂ ಕೂಡ ಚುನಾವಣಾ ಆಯೋಗ ಅದರಲ್ಲಿ ಬ್ಯುಸಿ ಇರುತ್ತೆ ಎಲೆಕ್ಷನ್ ಮಾಡೋದ್ರಲ್ಲಿ ಬ್ಯುಸಿ ಇರುತ್ತೆ ತ್ರಿಪುರ ಮೇಘಾಲಯ ಮತ್ತು ನಾಗಾಲ್ಯಾಂಡ್ ಈ ಮೂರು ರಾಜ್ಯಗಳ ಎಲೆಕ್ಷನ್ನಲ್ಲಿ ಬ್ಯುಸಿಯಾಗಿರ್ತಕ್ಕಂಥ ಚುನಾವಣಾ ಆಯೋಗ ಅದು ಮುಗಿದ ತಕ್ಷಣ ಕರ್ನಾಟಕಕ್ಕೆ ಎಂಟ್ರಿ ಆಗುತ್ತೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಎಲ್ಲ ಕ್ಷೇತ್ರಗಳ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಚುನಾವಣಾ ಮತದಾರರ ಪಟ್ಟಿ ರೆಡಿಯಾಗಿದೆ ಬಿಡುಗಡೆ ಕೂಡ ಆಗಿದೆ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಎಲ್ಲಿದೆ ಅನ್ನೋದನ್ನ ಚೆಕ್ ಮಾಡ್ಕೊಬೋದು ನೀವು ಸೊ ಹಾಗಾಗಿ ಒಂದು ರೀತಿ ಒಂದು ಹಂತಕ್ಕೆ ಕರ್ನಾಟಕದ ಚುನಾವಣಾ ತಯಾರಿ ಕೂಡ ಪೂರ್ಣಗೊಂಡಿದೆ ಇನ್ನೇನಿದ್ರು ಅನೌನ್ಸ್ಮೆಂಟ್ ಮಾಡಬೇಕಷ್ಟೇ ಸೊ ಜ ಮಾರ್ಚ್ ಮೊದಲನೇ ವಾರದಲ್ಲಿ ಏನಾದರೂ ಅನೌನ್ಸ್ ಆದರೆ ಹಿಂದೆ ಏನು ಮೇ ಹನ್ನೆರಡನೇ ತಾರೀಕು ಎಲೆಕ್ಷನ್ ಆಗಿತ್ತು ಒಂದು ಹತ್ತು ದಿನ ಮುಂಚೆ ಎಲೆಕ್ಷನ್ ಆಗಬಹುದು ಮೇ ಒಂದನೇ ತಾರೀಕು ಎರಡನೇ ತಾರೀಕು ಅಂದರೆ ಮೇ ಮೊದಲನೇ ವಾರದಲ್ಲಿ ಎಲೆಕ್ಷನ್ ಆಗಬಹುದು ಅಥವಾ ಏಪ್ರಿಲ್ ಕೊನೆಯ ವಾರದಲ್ಲಿ ಎಲೆಕ್ಷನ್ಸ್ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ಮಾರ್ಚ್ ಮೊದಲನೇ ವಾರದಲ್ಲಿ ಅನೌನ್ಸ್ ಆದರೆ ಅಂದರೆ ನಾಲ್ಕನೇ ತಾರೀಕಿನೇ ಇವೆಲ್ಲ ಪ್ರೊಸೆಸ್ ಮುಗಿದ ನಂತರ ಎಲೆಕ್ಷನ್ ಕಮಿಷನ್ ಬಂದರೆ ಕರ್ನಾಟಕಕ್ಕೆ ಅಕಸ್ಮಾತ್ ಮಾರ್ಚ್ ಎರಡನೇ ವಾರದಲ್ಲಿ ಏನಾದರೂ ಅನೌನ್ಸ್ ಮಾಡಿದ್ರೆ ಮಾರ್ಚ್ ಎರಡನೇ ವಾರದಲ್ಲಿ ಅನೌನ್ಸ್ ಮಾಡಿ ಮೇ ಮೊದಲನೇ ವಾರದಲ್ಲಿ ಎಲೆಕ್ಷನ್ ನಡೀಬಹುದು ಸೊ ಇದಿಷ್ಟು ಅಪ್ಡೇಟ್ಸು ಚುನಾವಣಾ ಆಯೋಗ ಏನೀಗಾಗಲೇ ಮೂರು ರಾಜ್ಯಗಳ ಚುನಾವಣೆಯನ್ನು ಘೋಷಣೆ ಮಾಡಿ ಅದರ ಒಂದು ಸಕಲ ರೀತಿಯಲ್ಲೂ ತಯಾರಿಯನ್ನು ಮಾಡಿಕೊಂಡಿದೆ ನೆಕ್ಸ್ಟು ಕರ್ನಾಟಕ ಅನ್ನೋದು ಫಿಕ್ಸು ಸೊ ಕರ್ನಾಟಕದಲ್ಲಿ ಮಾರ್ಚ್ ಮೊದಲನೇ ವಾರ ಎಲೆಕ್ಷನ್ ಅನೌನ್ಸ್ ಆಗಬಹುದು ಏಪ್ರಿಲ್ ಕೊನೆಯ ವಾರ ಅಥವಾ ಮೇ ಮೊದಲನೇ ವಾರ ಚುನಾವಣೆ ಆಗಬಹುದು ಕಾತರದಿಂದ ಕಾಯ್ತಾ ಇದ್ದಾರೆ ಇನ್ನೇನು ಜನವರಿ ಮುಗೀತು ಫೆಬ್ರವರಿ ಒಂದು ತಿಂಗಳು ಮಾರ್ಚ್ ಮೊದಲನೇ ವಾರ ಅನೌನ್ಸ್ ಆದರೆ ಏಪ್ರಿಲ್ ಮೂರು ತಿಂಗಳು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೂರು ತಿಂಗಳಿಂದ ತೊಂಬತ್ತು ದಿನ ಮೇಯಲ್ಲಿ ಒಂದು ಒಂದು ಹದಿನೈದು ಲೆಕ್ಕ ಹಾಕೊಳ್ಳಿ ಅಷ್ಟೇ ನೂರು ದಿನ ಅಷ್ಟೇ ಎಲೆಕ್ಷನಿನ ನೂರು ದಿನಕ್ಕೆ ಎಲೆಕ್ಷನ್ ನಡೆದೋಗ್ಬಹುದು ಬಹುಶಃ ನೋಡೋಣ ಯಾರಾಗ್ತಾರೆ ಸಿ ಎಮ್ಮು ಯಾರೆಲ್ಲ ಗೆಲ್ತಾರೆ ಚುನಾವಣೆ ಘೋಷಣೆ ಆಗಲಿ ಮತ್ತಷ್ಟು ರಣರೋಚಕವಾಗಿ ಇರುತ್ತೆ ಕರ್ನಾಟಕದ ರಾಜಕಾರಣ ಎಲ್ಲ ಪ್ರತಿಯೊಂದು ಅಪ್ಡೇಟ್ಸನ್ನು ಪ್ರತಿ ಕ್ಷೇತ್ರದ ಅಪ್ಡೇಟ್ಸನ್ನು ಕರ್ನಾಟಕ ಟಿ ವಿ ನಿಮ್ಮ ಮುಂದೆ ಇಡುತ್ತೆ ಸೊ ಇದು ಎಲೆಕ್ಷನ್ ಯಾವಾಗ ಅನ್ನೋ ಒಂದು ನ್ಯೂಸ್ನ ಜಿಸ್ಟು ಸೊ ಈ ಬಾರಿ ನಿಮ್ಮ ಪ್ರಕಾರ ಯಾರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾರೆ ಒಂದೇ ಪಕ್ಷ ಅಧಿಕಾರಕ್ಕೆ ಬರುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು